ನಮ್ಮ ಮನೇಲಿ ಹುಡುಗರು ಇಲ್ಲನು ಅವು ತಿಂತಿರ್ಲನು ಪಕ್ಕದ ಮನೆಯವರೆಲ್ಲ ತಂದು ಕುಯ್ಕೊಂಡು ಹೋಗ್ತಾರೆ ನೀವು ಯಾರು ಹೇಳಲ್ಲ ಅಂತ ಏನು ಒಂದೇ ಸಮ ಹುಡುಗರಿಗೂ ಬೈತದೆ ನಂಗೂ ಪಾಪಣ್ಣಗೂ ಬೈತದೆ ನೀವು ಹೇಳಲ್ಲ ಅವರಿಗೆ ನಾನು ಹೇಳೋಕ್ಕೂ ಬಿಡೋಲ್ಲ ಅಂತ ಅಲ್ಲ ಒಂದು ಪಾರ್ಲ ತಿನ್ನೋ ವಸ್ತು ಹುಡುಗರು ಕುಯ್ಕೊಂಡಕ್ಕೂ ಅದಕ್ಕೊಂದು ದೊಡ್ಡ ಯಾಜ ಮಾಡ್ತದಂದ್ರೆ

ಆ ಸಾಧು ಸಂತೂ ಅಂದ್ರೆ ಗೊತ್ತಲ್ಲ ನಿಮಗೆ ಮನೆ ಮನೆಗೆ ಹೋಗಿ ಏನು ಕೊಡ್ತಾರೋ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋರು ಪಾಪ ಆ ದುಡಿಮೆನೂ ಮಾಡಲ್ಲ ಹೆಂಗ್ ಬೇರೆ ಎಂತ ಮೋಸ ಬಂತನೇನು ಮಾಡೋಕ್ಕೆ ಹೋಗಲ್ಲ ಅವರು ಅಗನ್ನ ಸಾಧುಗಳಾದರೆ ಇವರು ಹಂಗಿದ್ದಾರೆ ಅಂತೆ ಹಿಂಗೆ ಒಂದು ಊರಲ್ಲಿ ಹೋಗಿ ಎಲ್ಲ ಬೇಡ್ತಾ ಮಾತಾ ಇದ್ರು ಕೊಟ್ಟಾರೆ ಎಷ್ಟು ದಿನ ಅಂತ ಕೊಡ್ತಾರೆ ಎಂಥದ್ದು ಆಗಂತೂ ಅವ್ರಿಗೆ ಸಿಕ್ಕಲ್ಲ ಮೂರ್ನಾಲ್ಕು ದಿನ ಆದರೂ ಪಾಪ ಹೊಟ್ಟಿಗೆ ಅಂತೂ ಸಿಕ್ಕಲೇ ಇಲ್ಲಂತೆ

ಇದ್ದ ನೋಡ್ದವ್ರೆ ಏನು ನೀನು ದೇವ್ರಿಗೆ ನೈವೇದ್ಯ ಇಟ್ಟಿದ್ದನೆ ಕದ್ದು ತಿಂತೀಯಾ ಅಂದರೆ ಬ್ಯಾರ ಮನೆ ಕಳು ಮಾಡೋಕ್ಕೆ ಬಿಡ್ತೀಯೋ ಈ ಥರ ಕಾವಿ ಯಾಸ ಹಾಕೊಂಡು ಬಂದೀಯ ನೀನು ಕಳ್ಳೆಯ ಅಂತ ಏನು ಬಾಯಿ ಬಂದಂಗೆ ಒಬ್ರೊಬ್ರು ಒಂದೊಂದು ಥರ ಮಾತಾಡೋಕೆ ಶುರು ಮಾಡ್ತಾರಂತೆ ಆ ಜನ ಹಾಗೆ ನೋಡಿ ಎಷ್ಟೊತ್ತು ಆ ತಿನ್ನೋದು ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡ ತಿಂದಾದ್ಮೇಲೆ ಬಂದು ಕೇಂದ್ರ ಅವರೇ ಅಂತ ಮಾಡ್ತಾರೆ ಪಾಪ ಮೊದಲೇ ಬಂದು ಹೇಳಿದ್ರು ಹೇಳಬೇಕಿತ್ತು ನೈವೇದ್ಯ ಅದು ದೇವ್ರಿಗೆ ಇಟ್ಟಿದ್ದು ನೀವು ಮುಟ್ಬೇಡ ಅಂದರೆ ಮುಟ್ತಿಲ್ಲ ಸುಮ್ಮನೆ ಹೇಳೋದಲ್ಲ

ತಗೊಂಡು ಹೋಗಿ ಬಿಟ್ರಂತೆ ಕರ್ಕೊಂಡು ಹೋಗಿ ಬಿಟ್ರಂತೆ ರಾಜನ ಹತ್ರ ಆ ದೇಶದಲ್ಲಿ ಒಂದು ಕಾನೂನಂತರೀ ಯಾರು ಕೊಳು ಮಾಡಿಬಿಟ್ರೆ ಅವ್ರು ಕಯ್ಯ ಕುಡಿಬೇಕು ಅಂತ ರಾಜನ ಹತ್ರ ಕರ್ಕೊಂಡು ಹೋದ್ರು ಹೋಗೆಲ್ಲ ಹಿಂಗೆ ಮಾಡ್ದೆ ಹಿಂಗೆ ಹಿಂಗೆ ಮಾಡ್ದ ಅಂತ ಹೇಳಿದ್ರೆ ಹಸಾದನು ಒಪ್ಗಿದ್ದಂತೆ ಎಂತ ಮಾಡ್ತಾರೆ ಹೌದು ನಾ ತಿಂದಿದ್ದು ಹೌದು ಪರಾಮರ್ಶೆಯಾಗಿ ತಿಂದಿದ್ದು ದೇವ್ರಿಗೆ ಇಟ್ಟಿದ್ದು ಅಂತ ಮೊದಲೇ ಗೊತ್ತಾಗಿದ್ರೆ ನಾ ತಿಂತಿರ್ಲ ಹಟ್ಟೆ ಹಸು ತಡೆ ತಿಂದೆ ಏನು ಶಿಕ್ಷೆ ಬೇಕಾದ್ರೂ ಕೊಡಿ ಅಂತಾರೆ ಹೇಳಿದ್ರಂತೆ ಅಂತ ಮಾಡ್ತಾರೆ ಮತ್ತೆ ಗೊತ್ತಿಲ್ಲ ಕೈ ಕೊಡಿಯೋ ಶಿಕ್ಷೆ ಅಂತ ಅವರಿಗೂ ಗೊತ್ತಿಲ್ಲ ರಾಜ ಶಿಕ್ಷೆ ಕೊಟ್ಟೇ ಬಿಟ್ನಂತೆ ಇಲ್ಲ ನಿಮ್ಮ ಕೈ ಕಡಿಬೇಕು ಕಳ್ತನ ಮಾಡಿರಿ ನಮ್ಮ ಬೇಸದಲ್ಲಿ ಕೈ ಕಡಿಯೋದೇ ಶಿಕ್ಷೆ ನಿಮ್ಮ ಕೈ ಕಡಿತೀನಿ ಅಂತ ಏನು ಮಾಡ್ತಾರೆ ಅಯ್ಯೋ ದೇವ್ರೆ ಹಟ್ಟಿಗಿಲ್ದೆ ಸತ್ತಿದ್ರು ಅಡ್ಡಿಲ್ಲ ನಾನು ಹೆಂಗಿರ ಕೆಟ್ಟು ಅಲ್ಲ ಮಾಸ್ರ ಅವ್ನು ಬಾಯಿ ಕಳ್ಕೊ ತಿಂಡೆ ಅಂತ ಹೇಳಿ ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಉಪಾಯ ಮಾಡ್ತಾರಂತೆ ಶಿಕ್ಷೆ ಕೊಡೋದಂತೂ ಕೊಟ್ಟಾಗಿದೆ ನೋಡೋಣ ಆದರೆ ಆಬೇದು ಇದು ಒಂದು ಅಂಥೇಳಿ ಆಗಲಿ ಶಿಕ್ಷೆ ಕೊಡಿ ನಾ ಕದ್ದಿದ್ದು ಹೌದು ಶಿಕ್ಷೆ ಕೊಡಿ ನಂದೇನಿಲ್ಲ ಆದರೆ ನಾನು ಒಂದು ಬೇಡಿಕೆ ಈಡೇರಿಸ್ತೀರನು ಹೆಂಗೂ ಶಿಕ್ಷೆ ಕೊಡ್ತೀರಲ್ಲ ಇದೊಂದು ಬೇಡಿಕೆ ಈಡೇರಿಸಿ ಅಂತಾನಂತೆ ರಾಜ ನೋಡೋಣ ನನ್ನ ಕಂಡ್ರೆ ಒಳ್ಳೆ ಸಾಧು ಥರ ಕಾಣ್ತಾರೆ ಆಗಲಿ ನಿಮ್ಮ ಬೇಡಿಕೆ ಏನು ಕೇಣಿ ಅಂತ ಹೇಳ್ತಾನಂತೆ ಸಾಧುಗೆ ನಮ್ಮನಿಗೆ ಹೋದ್ಯೂ ಮಂದಂಗಾತದಂತೆ ನೋಡೋಣ ಕೈ ಕಡಿಯೋದು ು ಬಿಡಬೇಡ ಅಂಥೇಳಿ ರಾಜನತ್ರ ಹೇಳ್ತಾರಂತೆ ಇಲ್ಲ ಬೇಡಿಕೆ ಅಂದರೆ ಇದೆ ಏನಲ್ಲ ನಿಮಗಾಗಿ ನಿಮ್ಮ ರಾಜ್ಯಕ್ಕೆ ನಿಮ್ಮ ಸಂಪತ್ತಿಗಾಗಿಯೇ ಇದು ನಿಮ್ಮ ಹತ್ರನೇ ಕೊಡಬೇಕು ಅಂತ ಗೊತ್ತಾಯಿದೆ ಒಟ್ಟು ತಿನ್ನೊಳಗೆ ಹೀಗೆಲ್ಲ ಆಗ್ಯೋತು ನೀವು ನಾನು ಕೈ ಕೊಡೋದು ಕೈ ಊನ ಮಾಡಿದ್ಮೇಲೆ ಮತ್ತಿದು ಹಿಂಗೆ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಈಗಲೇ ಹೇಳ್ತೀನಿ ನನ್ನ ಹತ್ರ ಒಂದು ಮಾಯಿದ ಪಾತ್ರೆ ಅದೇ ಭಾಳ ಮಾಯಿದ ಪಾತ್ರೆ ಅದು

ಅಲ್ಲಿ ಸುತ್ತಮುತ್ತ ಕೂತರಿಗೂ ಏನು ಖುಷಿ ಅಂದ್ರೆ ಇನ್ನು ಮನೇಲಿ ಹಿಂಡ್ರ ಮಕ್ಳು ಕೇಳ್ತಿದ್ರಲ್ಲ ಚಿನ್ನ ಬೇಕು ಬೇಕು ಅಂತ ಹಿಂಗೆಲ್ಲ ತಗೊಂಡಾಗ ಅವ್ರು ಯಾರೇ ಮೇಲೆ ಹೇರ್ಬೇಕು ಅಂತ ಮನ್ಸೆಲ್ಲ ಧ್ಯಾನ ಮಾಡ್ಕೊಂಡು ಯಾರ್ಯಾರು ಎಷ್ಟೆಷ್ಟು ತಗೋಬೇಕು ಕೆಲರೆಲ್ಲ ಮುನ್ಮುಂದೆ ಬಂದು ನಿಲ್ಲಕ್ಕೆ ಶುರು ಮಾಡ್ತಾರಂತೆ ಆ ಎಲ್ಲ ತಗೊಂಡು ತಗೊಂಡು ಪಾತ್ರೆ ಖಾಲಿ ಅದು ಏನು ಗತಿ ಸಾಯದ ಅದಾಗ್ಲೇ ಬೇಡ ನಾವೇ ಪಸ್ಟೋಗಿ ನಿಲ್ಲಣನ ಅಂತ ಅವ್ರು ಅಂಜಾಜು ನಾ ರಾಜಗೂ ಭಾಳ ಖುಷಿ ಆಗ್ತದಂತೆ ನನ್ನ ದೇಶದಲ್ಲಿ ಬೇಕೆಂಬುದನ್ನೆಲ್ಲ ಇದು ಮಾಡ್ಕೋಬೋದು ಅಂಥೇಳಿ

ಹೋಗಿ ನೀವು ಹೋಗಿ ಹೋಗಿ ನೀವು ಪಾಪ ಎಂದಿನಿಂದ ನಿಯತ್ತಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಿ ನೀವು ಹಾಗೆಲ್ಲ ಬೇರೆ ಇದ್ದು ತಗೋಳರಲ್ಲ ನೀವು ಹೋಗಿ ಉಜ್ಜಿ ಅಂದರೆ ಆಹಾ ಹಾಂ ಮಂತ್ರಿ ಹೋಗ್ಲಂತೆ ಇಲ್ಲ ಮಹಾರಾಜರೇ ನನ್ನ ಮನ್ಸೊಪ್ಪಲ್ಲ ಎಲ್ಲರೂ ಎಂತಾರೋ ಹಿಂಗೆ ಅಂತೂ ಕೈಮಾಸಕ್ ಆಗಿದ್ರೂ ಆಗಿರಬೇದು ಗೊತ್ತಾಗದೆ ಹಾಗಾಗಿ ನಾನು ಹೋಗಿ ಉಜ್ಜಲ್ಲ ಅದು ಅಲ್ಲದೆ ಪುರೋಹಿತ್ರು ಹೇಳಿದ್ರಲ್ಲ ಈ ಥರ ಚಿನ್ನ ತಗೊಳೋದು ಅಲ್ಲ ಅಂತಲ್ಲ ಹಂಗಾಗಿ ನಾನು ಹೋಗಲ್ಲ ಅಂದ್ರೆ ಪ್ರತಿ ಒಬ್ಬರು ಹೀಗೆ ಹೇಳಿ

ನಿಮ್ಮನ್ನು ನೀವು ಕೇಳಿ ನೋಡೋಣ ನಿಮ್ಗೆ ಯಾರು ಹಂಗಿದ್ದೊಂದು ಪಾತ್ರೆ ತಂದು ಕೊಟ್ಟು ಹೀಗಿದ್ದಾರು ಮಾತ್ರ ಉಜ್ಜಬೇಕು ಅಂತ ಹೇಳಿದ್ರೆ ಉಜ್ಜ ಕಾತದ ನಿಮ್ಮ ಮುನ್ಸಲ್ಲೇ ಕೇಳ್ಕೇಳಿ ಯಾರು ಇದ್ದೀರಾ ಹಂಗಿದ್ದಾರ ಓ ಹೊತ್ತು ಹಾಗೆ ಹೊತ್ತು ಯಾರು ಇದ್ದರೂ ಬಾರ್ದು ಹೇಳಿ ನೋಡೋಣ ಹಿಂಗೆ ಹೋಗ್ತೀನಿ ನಿಮ್ಮ ಹೆಸರು ಹೇಳಾಜ್ ಈಗ ಬರ್ತಾರೆ